ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಜಾತಿವಾರು ಲೆಕ್ಕಾಚಾರಗಳು ಕ್ಷೇತ್ರವಾರು ಹೇಗಿದೆ ಯಾರು ಡಾಮಿನೆನ್ಸು ಯಾವ ಸಮುದಾಯದವರು ಹೇಗೆ ಅಂತಕ್ಕಂಥದ್ರ ಬಗ್ಗೆ ಕ್ಷೇತ್ರವಾರು ಮಾಹಿತಿಯನ್ನು ಕೊಡ್ತಾ ಇದ್ವಿ ಶಿವಮೊಗ್ಗಕ್ಕೆ ಹೋಗೋಣ ನಾವೀಗ ಶಿವಮೊಗ್ಗದಲ್ಲಿ ಅಲ್ಲಿ ಲಿಂಗಾಯತ ಮತಗಳು ನಿರ್ಣಾಯಕ ಅಂತ ಹೇಳ್ತಾ ಇದ್ದಾರೆ ಬಿ ಜೆ ಪಿಯ ತೆಕ್ಕೆಯಲ್ಲಿ ಇರ್ತಕ್ಕಂಥ ಕ್ಷೇತ್ರ ಜಾತಿವಾರು ಲೆಕ್ಕಾಚಾರ ನೋಡಿದ್ರೆ ಒಟ್ಟು ಮತದಾರರ ಸಂಖ್ಯೆ ಹದಿನಾರು ಲಕ್ಷ ನಲವತ್ತೈದು ಸಾವಿರದ ನಾನ್ನೂರ ಎಂಬತ್ತೇಳು ಲಿಂಗಾಯತರು ಮೂರು ಲಕ್ಷದ ಐವತ್ತು ಸಾವಿರ ಇದ್ದಾರೆ ಈಡಿಗರು ಎರಡು ಲಕ್ಷದ ಐವತ್ತು ಸಾವಿರ ಇದ್ದಾರೆ ಒಕ್ಕಲಿಗರು ಒಂದು ಲಕ್ಷ ಇದ್ದಾರೆ ಬ್ರಾಹ್ಮಣರು ಒಂದು ಲಕ್ಷ ಇದ್ದಾರೆ ಪರಿಶಿಷ್ಟ ಜಾತಿ ಎರಡೂವರೆ ಲಕ್ಷ ಇದ್ದಾರೆ ಪರಿಶಿಷ್ಟ ಪಂಗಡ ಎರಡು ಲಕ್ಷ ಇದ್ದಾರೆ ಕುರುಬರು ಒಂದು ಲಕ್ಷ ಮುಸ್ಲಿಮ್ ಎರಡು ಲಕ್ಷ ಇತರರು ಮೂರು ಲಕ್ಷ ಈ ಥರ ಇದು ಶಿವಮೊಗ್ಗದ ಜಾತಿವಾರು ಮತಗಳು ತುಮಕೂರು ನೋಡೋಣ ತುಮಕೂರು ಕೂಡ ಈಗ ಬಿ ಜೆ ಪಿ ಹಿಡಿತದಲ್ಲಿ ಕ್ಷೇತ್ರ ಇಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗರು ನಿರ್ಣಾಯಕ ಅಂತ ಹೇಳ್ತಾ ಇದ್ದಾರೆ ಈ ಕ್ಷೇತ್ರಗಳಲ್ಲಿ ಯಾವ್ಯಾವುದನ್ನ ಜೆ ಡಿ ಎಸ್ಗೆ ಬಿಟ್ಟುಕೊಡ್ತಾರೋ ಗೊತ್ತಿಲ್ಲ ಅದು ಕೂಡ ಆಗಬೇಕಲ್ಲ ಹದಿನೆಂಟು ಲಕ್ಷದ ತೊಂಬತ್ತಾರು ಸಾವಿರದ ಐನೂರ ಮೂವತ್ತೊಂದು ಮತದಾರರು ಒಟ್ಟು ಒಕ್ಕಲಿಗರು ಮೂರು ಲಕ್ಷದ ಇಪ್ಪತ್ತು ಸಾವಿರ ಲಿಂಗಾಯತರು ಮೂರು ಲಕ್ಷದ ಎಪ್ಪತ್ತೆರಡು ಸಾವಿರ ಎಸ್ ಸಿ ಎಸ್ ಟಿ ಮೂರುವರೆ ಲಕ್ಷ ಮುಸ್ಲಿಮರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕುರುಬರು ಒಂದು ಲಕ್ಷದ ನಲವತ್ತು ಸಾವಿರ ಇದ್ದಾರೆ ತಿಗಳರು ಒಂದು ಲಕ್ಷ ಇನ್ನೆಲ್ಲ ಸಣ್ಣ ಸಣ್ಣ ಸಮುದಾಯಗಳೆಲ್ಲವೂ ಕೂಡ ಐವತ್ತು ಸಾವಿರ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಇವೆಲ್ಲ ಇರತಕ್ಕಂಥದ್ದು ಸೊ ಇದು ತುಮಕೂರು ಮತ್ತು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ ಸುಕೇಶ್ ಎರಡು ಸಾವಿರದ ಹದಿನಾಲ್ಕು ಮತ್ತು ಹತ್ತೊಂಬತ್ತರ ಚುನಾವಣೆಯಲ್ಲಿ ಮೋದಿ ಅಲೆ ಅಂತಕ್ಕಂಥದ್ದು ಈ ಎಲ್ಲ ಜಾತಿವಾರು ಲೆಕ್ಕಾಚಾರವನ್ನು ಕೂಡ ತೊಡೆದು ಹಾಕಿ ಅನಿರೀಕ್ಷಿತವಾಗಿ ಕೆಲವು ಕಡೆ ಬಿ ಜೆ ಪಿ ಅಭ್ಯರ್ಥಿಗಳು ಗೆದ್ದು ಸಂಸದರಾಗಿದ್ದನ್ನು ನಾವು ನೋಡಿದ್ದೀವಿ ಸೊ ಈ ಸರ್ತಿ ಆ ಅಂಶವನ್ನು ನಾವು ಮರೆಯೋಕ್ಕಾಗುತ್ತಾ ಅಂತ ಆದರೆ ಒಂದು ವಿಚಾರ ಅರಿಂದ ಆ ಅಂಶವನ್ನು ಮರೆಯೋಕ್ಕಾಗದೆ ಇರ್ಬೋದು ಹಾಗಾದರೆ ಬಿಜೆಪಿ ಈ ಬಾರಿ ಯಾಕೆ ಮೈತ್ರಿಗೆ ಮುಂದಾಗಿದೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ ಯಾಕಂದರೆ ಚುನಾವಣೆ ಘೋಷಣೆಗೆ ಮುಂಚಿತವಾಗಿ ವಿಧಾನಸಭೆ ಚುನಾವಣೆ ಸೋಲು ಏನೇ ಆಗಿರ್ಬೋದು ವಿಧಾನಸಭೆ ಸರ್ಕಾರ ಇಲ್ಲಿದ್ದಾಗಲೂ ಇಲ್ಲಿ ಬಿ ಜೆ ಪಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಗೆದ್ದಂಥ ಇತಿಹಾಸಗಳಿದ್ದಾವೆ ಸಾಕಷ್ಟು ಲೋಕಸಭೆ ಕ್ಷೇತ್ರಗಳಲ್ಲಿ ವಿಧಾನಸಭೆಯಲ್ಲಿ ಅಕೌಂಟ್ ಓಪನ್ ಮಾಡಬೇಕಾದ್ರೆ ಮುಂಚಿತವಾಗಿ ಲೋಕಸಭೆಯಲ್ಲಿ ಸಂಸದರುಗಳು ಗೆಲ್ತಾ ಇದ್ರು ಬಿಜೆಪಿಗೆ ಕರ್ನಾಟಕದಲ್ಲಿ ಹಾಗಾಗಿ ಈ ಬಾರಿ ದೊಡ್ಡ ಅಲೆ ಬರುತ್ತೆ ಅನ್ನುವಂಥ ನಿರೀಕ್ಷೆ ಇದೆಯಾ ಇಲ್ವಾ ಅವೆಲ್ಲವೂ ಸೆಕೆಂಡ್ರಿ ಆದರೂ ಕೂಡ ಬಿ ಜೆ ಪಿ ಮೊದಲೇ ಯಾಕೆ ಮೈತ್ರಿಗೆ ಮುಂದಾದರು ಅದೂ ವಿಶೇಷವಾಗಿ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೈದು ಸ್ಥಾನವನ್ನು ಗೆದ್ದು ಒಂದು ಬೆಂಬಲಿತ ಅಭ್ಯರ್ಥಿಯು ಗೆದ್ದು ಇಪ್ಪತ್ತಾರು ಅಂಕಿ ಸಂಖ್ಯೆಯವರ ಕಡೆ ಇದ್ದಾಗಲೂ ಕೂಡ ಜೆ ಡಿ ಎಸ್ ಜೊತೆ ಹೋಗಿದರೆ ಯಾಕೆ ಅನ್ನುವಂಥ ಸಹಜವಾಗಿ ಚರ್ಚೆ ಆಗುತ್ತೆ ರಾಜಕಾರಣದಲ್ಲಿ ಆ ಪ್ಲಸ್ ಮೈನಸ್ನ ಏನಂತ ಬಿಜೆಪಿ ನಾಯಕರು ಲೆಕ್ಕ ಹಾಕಿರ್ಬೋದು ಅಥವಾ ವಿಧಾನಸಭೆ ಚುನಾವಣೆಯಲ್ಲಿ ಆದಂತಹ ಹಿನ್ನಡೆ ಮತ್ತು ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಂಥದ್ದು ಮೈತ್ರಿ ಅನಿವಾರ್ಯತೆಗೆ ತಂದು ನಿಲ್ಲಿಸ್ತಾ ಬಿಜೆಪಿನ ಈ ವಿಚಾರವೂ ಕೂಡ ಅಷ್ಟೇ ಪ್ರಮುಖವಾಗುತ್ತೆ ಹಾಗಾಗಿ ಎಲ್ಲ ಒಂದ್ ಕಡೆ ಈ ಬಾರಿ ಅಲೆ ಕೈ ಹಿಡಿತಾ ಅಥವಾ ಕಡೆಯ ಮೂಮೆಂಟ್ ಅಲ್ಲಿ ಕಳೆಯ ಒಂದ್ ತಿಂಗಳು ಎರಡು ತಿಂಗಳಲ್ಲಿ ಇನ್ನು ಯಾವ್ಯಾವ ಅಲೆಗಳು ಏಳ್ತವೆ ಯಾವ್ಯಾವ ಅಲೆಗಳು ಬೀಳ್ತವೆ ಅವೆಲ್ಲವೂ ಕೂಡ ಆನಂತರದ ವಿಚಾರ ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿರುವಂಥದ್ದು ಬಿಜೆಪಿಗೆ ಹಿನ್ನಡೆ ಇಲ್ಲಿ ಸೇಫ್ ಗಾರ್ಡ್ ಮಾಡುವಂಥ ದೃಷ್ಟಿಯಲ್ಲಿ ಮೈತ್ರಿಯನ್ನು ಮಾಡಿಕೊಂಡಂತೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಕಳೆದ ಬಾರಿಯ ಅಲೆ ಆಮ ದೊಡ್ಡ ಮಟ್ಟದಲ್ಲಿದ್ದರೆ ಆ ಅಲೆಯ ಲಾಭ ಜೆ ಡಿ ಎಸ್ಗೂ ಸಿಗಬಹುದು ಈ ಬಾರಿ ಆಗ ಸಹಜವಾಗಿ ಎಷ್ಟು ಸೀಟ್ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ರ ಮೇಲೆ ಅವರು ಮೈತ್ರಿಯಲ್ಲಿ ಬಿಟ್ಕೊಡ್ತಾರೆ ಅನ್ನೋದ್ರ ಮೇಲೆ ಅವು ತೀರ್ಮಾನ ಆಗುತ್ತೆ ಒಟ್ಟಾರೆಯಾಗಿ ಕಳೆದ ಬಾರಿಯ ಚುನಾವಣೆಯ ಬೇರೆ ಈ ಬಾರಿಯ ಚುನಾವಣೆಯೇ ಬೇರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಆದರೆ ಇದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಯಾವ್ಯಾವ ಫ್ಯಾಕ್ಟರ್ ಅನ್ನೋದು ಕೂಡ ಅಷ್ಟೇ ಪ್ರಮುಖವಾಗುತ್ತೆ ಅರವಿಂದ್ ಕೆಲವು ಕಡೆ ಎನ್ ಡಿ ಎ ಮೈತ್ರಿಕೂಟದ ಜೊತೆಗೆ ಸಣ್ಣ ಸಣ್ಣ ಪಕ್ಷಗಳನ್ನು ಮೈತ್ರಿಕೂಟಕ್ಕೆ ಸೇರಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಬಿ ಜೆ ಪಿ ಹದಿನಾಲ್ಕರಲ್ಲೂ ಮಾಡಿತ್ತು ಹತ್ತೊಂಬತ್ತರಲ್ಲೂ ಮಾಡಿತ್ತು ಅದಾದ ನಂತರ ಕೆಲವರೆಲ್ಲ ಪಕ್ಷ ಬಿಟ್ಟು ಹೋಗಿದ್ದು ನಿಜ ಅಂದರೆ ಒಕ್ಕೂಟವನ್ನು ಸೊ ಒಕ್ಕೂಟವನ್ನು ಸದೃಢಗೊಳಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಜೆ ಡಿ ಎಸ್ ಮೈತ್ರಿ ಮೊರೆ ಹೋಗಿರಬಹುದಾ ಈ ಸಾಧ್ಯತೆ ಏನಾದರೂ ಇದೆಯಾ ಮೇಲ್ನೋಟಕ್ಕೆ ಒಕ್ಕೂಟದ ಭಾಗವಾಗಿ ಒಕ್ಕೂಟವನ್ನು ಗಟ್ಟಿಗೊಳಿಸಬೇಕನ್ನುವಂಥದ್ದು ಲೆಕ್ಕಾಚಾರ ಇರುತ್ತೆ ಆದರೆ ಕರ್ನಾಟಕದ ಮಟ್ಟಿಗೆ ಯಾಕೆ ಅನಿವಾರ್ಯ ಆಯಿತು ಅನ್ನೋದು ಪ್ರಶ್ನೆ ಆಗುತ್ತೆ ಅರವಿಂದ ಯಾಕೆಂದರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಇಪ್ಪತ್ತೈದು ಸಂಸದೀಯ ಸ್ಥಾನಗಳನ್ನು ಗೆಲ್ಲುತ್ತೆ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೈದು ಕಾಂಗ್ರೆಸ್ ಕೇವಲ ಒಂದಕ್ಕೆ ಸೀಮಿತ ಜಿ ಡಿ ಒಂದಕ್ಕೆ ಸೀಮಿತ ಮತ್ತೊಂದು ಪಕ್ಷೇತ್ರ ಅದು ಬಿಜೆಪಿ ಬೆಂಬಲಿತ ಸುಮಲತಾ ಅವರು ಅಂದ್ರೆ ಇಪ್ಪತ್ತಾರು ಸ್ಥಾನಗಳನ್ನು ಗೆದ್ದಂತ ಬಿಜೆಪಿಗೆ ಮೈತ್ರಿ ಯಾಕ ಅನಿವಾರ್ಯ ಆಯಿತು ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ ಹಾಗಾಗಿ ಯಾವುದಕ್ಕೆ ಇರ್ಲಿ ಸೇಫರ್ ಸೈಡ್ ಅನ್ನುವ ಕಾರಣಕ್ಕಾಗಿ ಒಂದು ಒಕ್ಕೂಟವನ್ನು ಮಾಡಿಕೊಂಡಂತೆ ಕೂಡ ಕಾಣಿಸ್ತಾ ಇದೆ ಹಾಗೆ ಸಂಪರ್ಕದಲ್ಲಿ ಮತ್ತೆ ನಿಮ್ ಜೊತೆ ಮಾತನಾಡ್ತೀನಿ